ಸಂಘರ್ಷ ತೀವ್ರಗೊಳಿಸಿದೆ. ಈ ನಡುವೆ ತಮಿಳುನಾಡಿನ 21 ವರ್ಷದ ವಿದ್ಯಾರ್ಥಿ ಸಾಯಿ ನಿಕೇಶ್ ರವಿಚಂದ್ರನ್ ಉಕ್ರೇನ್ ಪ್ಯಾರಾಮಿಲಿಟರಿ ಪಡೆ ಸೇರಿದ್ದಾನೆ. ರಷ್ಯಾ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಉಕ್ರೇನ್ಗೆ ನೆರವಾಗುತ್ತಿದ್ದಾನೆ. ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಬಹುದು ಎಂಬ ಸುಳಿವನ್ನು ಎಕ್ಸಿಟ್ ಪೋಲ್ ನೀಡಿವೆ. ಈ ಬೆನ್ನಲ್ಲೇ ತನ್ನ ಶಾಸಕರನ್ನು ರಕ್ಷಿಸಿಕೊಳ್ಳುವ ಹೊಣೆಯನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಎಐಸಿಸಿ ನೀಡಿದೆ. ಏನಾದರೂ ಮಾಡಿ ಸರ್ಕಾರ ರಚಿಸಲೇಬೇಕೆಂಬ ಜಿದ್ದಿಗೆ ಬಿದ್ದಿದೆ ಕಾಂಗ್ರೆಸ್. ಬಡವರಿಗೆ ಅಗತ್ಯ ಔಷಧಿ ಕೊಳ್ಳಲು ನೆರವಾಗುವ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನೌಷಧ ಕೇಂದ್ರ. ಮುಂದಿನ 6 ತಿಂಗಳಲ್ಲಿ ಕರ್ನಾಟಕದಲ್ಲಿಯೂ ಇದರ 500 ಕೇಂದ್ರ ತೆರೆಯುವ ಗುರಿ ಇದೆ ಎಂದು ಆರೋಗ್ಯ ಸಚಿವ ಡಾ ಸುಧಾಕರ್ ತಿಳಿಸಿದ್ದಾರೆ. ತಾಮ್ರದ ಆಭರಣ ಧರಿಸುವುದು ಕೆಲ ರಾಶಿಗೆ ಬಹಳ ಒಳ್ಳೆಯದು. ಅವರ ಜಾತಕದಲ್ಲಿ ಸೂರ್ಯ ಹಾಗೂ ಮಂಗಳನನ್ನು ಬಲಪಡಿಸುತ್ತದೆ ತಾಮ್ರ. ಇದನ್ನು ರಾಶಿ, ನಕ್ಷತ್ರ, ಜಾತಕದ ಆಧಾರದ ಮೇಲೆ ಜ್ಯೋತಿಷಿಗಳ ಸಲಹೆ ಮೇರೆಗೆ ಕೆಲವರು ಧರಿಸಬಹುದು. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದಲ್ಲಿ ಕೊನೆಯುಸಿರೆಳೆದ ನವೀನ್ ಮೃತದೇಹ ಸಿಕ್ಕಿದೆ. ಇದನ್ನು ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯೇ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕಕ್ಕೆ ತರುವ ಸಂಬಂಧ ಮಾತುಕತೆ ನಡೆಯುತ್ತಿದೆ ಎಂದಿದ್ದಾರೆ ಸಿಎಂ. ಉಕ್ರೇನ್ ವಿರುದ್ಧ ಸಮರ ಸಾರಿರುವ ರಷ್ಯಾ ಯಾವುದೇ ಮನವಿ ಮತ್ತು ನಿರ್ಬಂಧಕ್ಕೂ ಜಗ್ಗುತ್ತಿಲ್ಲ. ರಷ್ಯಾಗೆ ಇದೀಗ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತ ನೀಡುವ ಬಗ್ಗೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ದೇಶಗಳು ಸಹಮತದತ್ತ ಹೆಜ್ಜೆ ಹಾಕಿವೆ. ಇನ್ನು ಏನಾಗುತ್ತೋ ನೋಡಬೇಕು. 100 ವರ್ಷಕ್ಕಿಂತಲೂ ಹಳೆಯ ವಿಂಟೇಜ್ ಕಾರುಗಳ ಪ್ರದರ್ಶನಕ್ಕೆ ರಾಷ್ಟ ರಾಜಧಾನಿ ದೆಹಲಿ ಸಾಕ್ಷಿಯಾಯಿತು. ಭಾನುವಾರ ಉದ್ಘಾಟನೆಗೊಂಡ ಈ ಅತ್ಯಂತ ಹಳೆಯ ವಿಂಟೇಜ್ ಕಾರುಗಳ ಪ್ರದರ್ಶನವನ್ನು ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ವಿಆರ್ ಚೌಧರಿ ಉದ್ಘಾಟಿಸಿದರು. ಉಕ್ರೇನ್ನಿಂದ ಮರಳಿ ಬಂದಿರುವ ವೈದ್ಯ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಬಾಕಿ ಇರುವ ವೈದ್ಯ ಶಿಕ್ಷಣ ಮುಂದುವರಿಸಲು ಅನುವು ಮಾಡಿಕೊಡಬೇಕು ಎಂದು ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಎಂದು ಅರ್ಜಿಯಲ್ಲಿ ಕೋರಲಾಗಿದೆ. ಬಾಯ್ಫ್ರೆಂಡ್ ಮಾಡಿಕೊಳ್ಳುವುದು ಸುಲಭವಲ್ಲ, ಜೊತೆಗೆ ಆತನೊಂದಿಗೆ ಸಂಬಂಧವನ್ನು ನಾಜೂಕಾಗಿ ನಿರ್ವಹಿಸಬೇಕು. ಜಗಳ ತಾಪತ್ರಯ ಬೇಡವೆಂದು ವಿಮಾನ ರೂಪದ ಆಟದ ಸಾಮಾನು ಕೊಂಡಿದ್ದಾಳೆ ನಾರಿ, ಅದನ್ನೇ ಬಾಯ್ಫ್ರೆಂಡ್ ಎಂದು ಸ್ವೀಕರಿಸಿದ್ದಾಳೆ. ಕಾಲಿನ ಪಾದ ಬೆಟ್ಟ ಗೆಜ್ಜೆ ಧರಿಸುವ ಅಭ್ಯಾಸವನ್ನು ಎಷ್ಟೋ ಜನ ಬಿಟ್ಟಿದ್ದಾರೆ. ಆದರೆ ನಿಮ್ಮ ಪಾದಗಳಿಗೆ ಬೆಳ್ಳಿಯ ಕಾಲ್ಗೆಜ್ಜೆ ಧರಿಸುವುದರಿಂದ ಪಾದಗಳ ಅಂದ ಹೆಚ್ಚುವುದು ಮಾತ್ರವಲ್ಲದೆ ಆರೋಗ್ಯದಲ್ಲಿ ಕೂಡ ಹಲವಾರು ಉತ್ತಮ ಬದಲಾವಣೆಗಳು ಉಂಟಾಗುತ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.